ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರ ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾ ಸಂಚಾಲಕರು ಶ್ರೀ ಸಂಜೀವ್ ಬಡಿಗೇರ ಇವರ ನೇತೃತ್ವದಲ್ಲಿ ಕೆರೂರ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಮಾತೆಯ ಭಾವಚಿತ್ರದ ಪೂಜೆ ಸಲ್ಲಿಸಿ ನಮಸ್ಕರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಂದಿರುವ ಅತಿಥಿಗಳು ಕನ್ನಡ ಭಾಷೆಯನ್ನು ಒತ್ತು ಕೊಡುವುದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಬಂದಿರುವ ಅತಿಥಿಗಳನ್ನು ಸಂಜೀವ್ ಬಡಿಗೇರ ಅವರು ಸ್ವಾಗತಿಸಿ ಸ್ವಾಗತ ನುಡಿಗಳನ್ನು ಹೇಳಿದರು ಮತ್ತು ಅತಿಥಿಗಳನ್ನು ಹಾರ ಹಾಕುವ ಮುಖಾಂತರ ಸತ್ಕರಿಸಿ ಮೆರವಣಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಗ್ರಾಮದಲ್ಲಿ ಮೆರವಣಿಗೆ ಮುಖಾಂತರ ಶಿವಬಸವೇಶ್ವರ ಭಾವಮೂರ್ತಿ ಹಾಗೂ ಸಂಗೊಳ್ಳಿ ರಾಯಣ್ಣನ ಮೂರ್ತಿಗೆ ಹಾರ ಹಾಕಿ ನಮಸ್ಕರಿಸಿದರು. ಬಳಿಕ ಸಮಾಜ ಸೇವಕರು ಚಿಕ್ಕೋಡಿ ಅವರು ಮಾಧ್ಯಮ ಜೊತೆ ಮಾತನಾಡಿ ಕನ್ನಡ ಭಾಷೆ ಎಲ್ಲಾ ಕಡೆ ಮಾತನಾಡಬೇಕು, ಸರ್ಕಾರದ ಆದೇಶದ ಪ್ರಕಾರ ಇನ್ನು ಕೆಲ ಕಡೆ ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಕನ್ನಡ ಭಾಷೆ ಉಪಯೋಗ ಮಾಡ್ತಾ ಇಲ್ಲ, ಅವರು ಕನ್ನಡ ಭಾಷೆಯನ್ನು ಬಳಕೆ ಮಾಡಬೇಕು ಎಂದರು. ಸಮಾಜ ಸೇವಕರು ಕೆರೂರ ಶ್ರೀ ಅಪ್ಪಸಾಬ ಸಿದ್ದಪ್ಪ ಮಾಳಿ ಅವರು ಮಾತನಾಡಿ ಹಿರಿಯರು ಈ ಕನ್ನಡಕ್ಕೆ ಎಷ್ಟೋ ಕಷ್ಟಗಳಿಂದ ಇಲ್ಲಿಯವರೆಗೆ ತಂದು ಕೊಟ್ಟಿದ್ದು, ನಾವು ಮತ್ತು ಈಗಿನ ಯುವಕರು ಅದನ್ನು ಉಳಿಸಿಕೊಂಡು ಹೋಗಬೇಕು ಮತ್ತು ಕರ್ನಾಟಕದಲ್ಲಿ ಕನ್ನಡ ಭಾಷೆ ಉಪಯೋಗ ಆಗಬೇಕೆಂದರು. ಮಾತನಾಡಿ ಕರವೇ ಜಿಲ್ಲಾ ಸಂಚಾಲಕರು ಶ್ರೀ ಸಂಜೀವ ವಡಿಕೇರ ಮತ್ತು ಸಮಾಜ ಸೇವಕರು ಚಿಕ್ಕೋಡಿ ಚಂದ್ರಕಾಂತ ಹುಕ್ಕೇರಿ ಅವರಿಗೆ ಈ ಕಾರ್ಯಕ್ರಮದ ನಿಮಿತ್ತ ಧನ್ಯವಾದಗಳನ್ನು ಹೇಳಿದರು. ಇದೇ ಸಂದರ್ಭದಲ್ಲಿ ಜ್ಯೋತವನ ಸ್ವಾಮೀಜಿ, ಪ್ರಕಾಶ್ ಬ್ಯಾಳೆ, ಅಪ್ಪಸಾಬ ಬ್ಯಾಳೆ, ಸಿದ್ದು ಕಾಂಬಳೆ, ಮಹೇಶ್ ಕಾಂಬಳೆ, ಸಿದ್ದು ಕಾಂಬಳೆ, ಅಮೂಲ ನಾವಿ, ಪ್ರಕಾಶ್ ಪಾಟೀಲ್ ಮತ್ತು ಪರಶುರಾಮ ಕಾಳೆ ಮತ್ತು ಗ್ರಾಮ ಪಂಚಾಯತ್ ಕೆರೂರ ಕಾರ್ಯದರ್ಶಿ ಶ್ರೀಮತಿ ಡಿಟಿ ವಂಜೇರಿ, ಕುಮಾರಿ ಆಶಾರಾಣಿ ಮೊಪಗಾರ ಮತ್ತು ಗಣ್ಯಮಾನ್ಯರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಂತ ಚಂದ್ರಕಾಂತ ಹುಕ್ಕೇರಿ, ಸಂಜು ಬಡಿಗೇರ್ ಹಾಗೂ ಅವರ ಬಳಗ ಎಲ್ಲ ಕರವೇ ಬಳಗದವರು ಕೂಡಿ ಇದೊಂದು ಕಾರ್ಯಕ್ರಮ ಯೋಜನೆಯಿಂದ ನೆರವೇರಿಸುತ್ತಿರುವುದು ನಮಗೂ ಒಂದು ಸಂತೋಷದ ಸುದ್ದಿ. ಯಾಕಂದರೆ ಚಂದ್ರಕಾಂತನ ಹೇಳಿದಂಗೆ 3 ವರ್ಷ ಯಾವುದೋ ಕಾರ್ಯಕ್ರಮ ಕನ್ನಡದಲ್ಲಿ ಆಗಿಲ್ಲ. ಈ ವರ್ಷ ಅತಿ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡೋದಕ್ಕೆಲ್ಲ ನಾವು ತನುಮನದಿಂದ ನಾವು ಸಹಕಾರ ಕೊಡ್ತೀವಿ. ನಾಡು ಉಳಿಬೇಕು, ಕನ್ನಡ ಉಳಿಬೇಕು, ಬೆಳಿಬೇಕು, ನಮ್ಮ ಜಲ, ನಮ್ಮ ನಾಡು ಎಲ್ಲ ಉಳಿಸಲಿಕ್ಕೆ ಏನು ಪ್ರಯತ್ನ ಮಾಡಿದಾರಲ್ಲ ಹಿರಿಯರು, ಇಲ್ಲಿವರೆಗೆ ತಂದಿದ್ದ ನಮ್ಮ ಸಾಧು ಸಂತರು ಆಮೇಲೆ ಸಾಹಿತಿಗಳು ಕನ್ನಡಕ್ಕಾಗಿ ಹೊರಡಿ ಇಲ್ಲಿವರೆಗೆ ತಂದರೆ ತನ್ನಿಸಿದ್ದಾರೆ. ಇನ್ನು ಮುಂದಾದ್ರೂ ಭೀ ನಾವು ಮುಂದುವರೆಸೋಣ, ಅದನ್ನು ಇಲ್ಲೇ ನಿಲ್ಲಿಸಬೇಡ. ಚಂದ್ರಕಾಂತ ಅಣ್ಣ ಹೇಳಿದಂಗೆ ಎಲ್ಲ ನ್ಯಾಯಾಲಯಗಳಲ್ಲಾಗಲಿ ಕಚೇರಿಗಳಲ್ಲಾಗಲಿ ಕರ್ನಾಟಕದ ಕಚೇರಿ ನ್ಯಾಯಾಲಯಗಳಾಗಲಿ ಕನ್ನಡ ಕಡ್ಡಾಯವಾಗಿ ಕನ್ನಡ ಬಂದರೆ ಮಾತ್ರ ಇದಕ್ಕೆ ಉಳಿಗಾಳ ಉಳಿಗಾಳಿಲ್ಲ ಅಂತ ಹೇಳ್ತಾ ಎಲ್ಲ ನಾವು ಇಲ್ಲಿ ಕರೆದ ಎಲ್ಲ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನಾನು ಎರಡು ಮಾತು ಮುಗಿಸ್ತೇನೆ. ಈ ವರ್ಷದಂತೆ ಕರ್ನಾಟಕದಾದ್ಯಂತ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡುತ್ತಿದ್ದರು. ಕರ್ನಾಟಕ ರಾಜ್ಯೋತ್ಸವ 2-3 ವರ್ಷ ಪೂರ್ಣ ಆಯಿತು, ಕಾರಣ ಅಷ್ಟು ವಿಜೃಂಭಣೆ ಆಗಲಾಗಿತ್ತು. 2022 ವಿಜೃಂಭಣೆಯಿಂದ ಕರ್ನಾಟಕದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳ ಆಚರಣೆ ಮಾಡುತ್ತಾರೆ. ಅದರ ಪ್ರಕಾರ ಇವತ್ತು ಚಿಕ್ಕೋಡಿ ತಾಲೂಕಾ ಕೆರೂರು ಗ್ರಾಮದೊಳಗೆ ಸಂಜೀವ್ ಬಡಿಗೇರ್ ಕರ್ನಾಟಕ ರಕ್ಷಣಾ ವೇದಿಕೆಯ ಮುಖಂಡರಾದಂಥ ಸಂಜೀವ್ ಬಡಿಗೇರ್ ಇವರ ನೇತೃತ್ವದೊಳಗೆ ಇವತ್ತು ಕೆರೂರು ಗ್ರಾಮದೊಳಗೆ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಕತ್ತಿದ್ದರು. ಎಲ್ಲ ಜನ ಗ್ರಾಮಸ್ಥರೆಲ್ಲ ಸಹಕಾರ ಕೊಡಿದರು, ಕುಂಬಳೆಯಾದ ಮಾಡಕತ್ತಿದ್ದರು. ಬರೋ ದಿವಸದೊಳಗೆ ಕನ್ನಡಕ್ಕೆ ಇನ್ನೂ ಹೆಚ್ಚಿನ ಡಿಮಾಂಡ್ ಬರುವಂಗೆ ಮಾಡಬೇಕಾದ್ರೆ ಈಗಾಗಲೇ ಒಬ್ಬರು ಸಲಹೆ ಹೇಳೋರು, ಸರ್ಕಾರಿ ಎಲ್ಲ ಕಚೇರಿಯೊಳಗಂತೆ ಕನ್ನಡ ಬಳಕೆ ಆಗಬೇಕಂತೇಳಿ ಕನ್ನಡ ಬಳಕೆ ಮಾಡಬೇಕಂದ್ರೆ ಈಗಾಗಲೇ ಸರ್ಕಾರದ ಆದೇಶ ಆಗಿದೆ. ಆದರೆ ಕೆಲವು ಅಧಿಕಾರಿಗಳದ ನಿರ್ಲಕ್ಷ್ಯದಿಂದ ಕನ್ನಡ ಇನ್ನೂ 100-100 ಬಳಕೆ ಆಗೋದಿಲ್ಲ. ಬರೋ ದಿವಸನಾಗೈತೆ, ಕೂಡಲೇ ಕನ್ನಡ ಎಲ್ಲ ಕಡೆ ಬಳಕೆ ಆಗಬೇಕು. ಬಳಕೆ ಆಗದಿದ್ದಕ್ಕೆ ಕನ್ನಡ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನಾ ನಾವು ಮಾಡ್ತೀವಿ ಅಂತ ಮಾನ್ಯ ಮುಖಾಂತರ ಹೇಳಿಕೆ ತಗೊಂಡಿದ್ದೆ. ಚಂದ್ರಕಾಂತ್ ಹುಕ್ಕೇರಿ, ಸಮಾಜ ಸೇವಕರು. ವರದಿ ಪ್ರಶಾಂತ್ ಗಸ್ತಿ.